ರಾಜ್ಯದ ಜನತೆಗೆ ನಮಸ್ಕಾರ. ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಈ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಿದ್ದು, ನೀವು ಕೂಡ ರೈತರಾಗಿದ್ದಲ್ಲಿ ಹಾಗೂ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದ್ದರೆ ತಪ್ಪದೇ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗಾದರೆ ಯಾವ ಯಾವ ಬೆಳೆಗೆ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಲಾಗಿದೆ, ಎಷ್ಟು ಹಣ ಬಂದು ರೈತರ ಖಾತೆಗೆ ಜಮೆಯಾಗುತ್ತದೆ, ಯಾವಾಗ ಹಣ ಬಂದು ಖಾತೆಗೆ ಜಮೆಯಾಗುತ್ತದೆ, ಯಾವ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ವಿಮೆಯನ್ನು ನೀಡಲಾಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋವಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಮೊದಲನೆಯದಾಗಿ, ಮಳೆಯಾಶ್ರಿತ ಜೋಳ ಹಾಗೂ ನೀರಾವರಿ ಜೋಳದ ಬೆಳೆಗಳಿಗೆ ವಿಮೆ ಮಾಡಿಸಲು ನವೆಂಬರ್ 30 ಕೊನೆಯ ದಿನವಾಗಿದ್ದು, ಜೋಳ ಮಳೆಯಾಶ್ರಿತ ಬೆಳೆಗೆ ರೈತರು ಹೆಕ್ಟರ್ ಒಂದಕ್ಕೆ 510 ರೂಪಾಯಿ ಪಾವತಿಸಿದರೆ, ಬೆಳೆ ಹಾನಿಯಾದಾಗ ಈ ರೈತರಿಗೆ 34,000 ರೂಪಾಯಿ ವಿಮೆಯನ್ನು ನೀಡಲಾಗುತ್ತದೆ. ಹಾಗೂ ನೀರಾವರಿ ಜೋಳಕ್ಕೆ 600 ರೂಪಾಯಿ ರೈತರು ಪಾವತಿಸಿದರೆ 40,000 ರೂಪಾಯಿವರೆಗೆ ವಿಮೆ ಮೊತ್ತವನ್ನು ನೀಡಲಾಗುತ್ತದೆ. ಹಾಗೂ ಮಳೆಯಾಶ್ರಿತ ಕಡಲೆ, ಸೂರ್ಯಕಾಂತಿ ಬೆಳೆಗಳಿಗೆ ವಿಮೆ ಮಾಡಿಸಲು ನವೆಂಬರ್ 30 ಕೊನೆಯ ದಿನವಾಗಿದ್ದು, ಕಡಲೆ ಬೆಳೆಗೆ ಹೆಕ್ಟರ್ ಒಂದಕ್ಕೆ ರೈತರು 435 ರೂಪಾಯಿ ಪಾವತಿಸಿದರೆ, ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾದರೆ ರೈತರಿಗೆ 29,000 ರೂಪಾಯಿವರೆಗೆ ವಿಮೆ ಮೊತ್ತವನ್ನು ನೀಡಲಾಗುತ್ತದೆ. ಅದೇ ರೀತಿ ಸೂರ್ಯಕಾಂತಿ ಬೆಳೆಗೆ ಪ್ರತಿ ಹೆಕ್ಟರ್ಗೆ ರೈತರು 525 ರೂಪಾಯಿಯನ್ನು ಪಾವತಿಸಿದರೆ, ಬೆಳೆ ಹಾನಿಯಾದಾಗ 35,000 ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತದೆ. ಹಾಗೂ ನೀರಾವರಿ ಸೂರ್ಯಕಾಂತಿ ಬೆಳೆಗೆ ಪ್ರತಿ ಹೆಕ್ಟರ್ಗೆ ರೈತರು 630 ರೂಪಾಯಿ ಪಾವತಿಸಿದರೆ, ಅಂತಹ ಸಮಯದಲ್ಲಿ ರೈತರಿಗೆ 42,000 ರೂಪಾಯಿ ಬೆಳೆ ವಿಮೆಯನ್ನು ನೀಡಲಾಗುತ್ತದೆ. ಹಾಗೂ ಗೋಧಿ ಬೆಳೆಗಳಿಗೂ ಕೂಡ ವಿಮೆ ಮಾಡಿಸಲು ಡಿಸೆಂಬರ್ 31 ಕೊನೆಯ ದಿನವಾಗಿದ್ದು, ಮಳೆಯಾಶ್ರಿತ ಗೋಧಿಗೆ ರೈತರು ಪ್ರತಿ ಹೆಕ್ಟರ್ಗೆ 435 ರೂಪಾಯಿ ಪಾವತಿಸಿದರೆ, ಬೆಳೆ ಹಾಳಾದಾಗ ರೈತರಿಗೆ 29,000 ರೂಪಾಯಿ ವಿಮೆ ಮೊತ್ತವನ್ನು ನೀಡಲಾಗುತ್ತದೆ. ಅದೇ ರೀತಿ ನೀರಾವರಿ ಗೋಧಿ ಬೆಳೆಗೆ 600 ರೂಪಾಯಿ ರೈತರು ಪಾವತಿಸಿದರೆ 40,000 ರೂಪಾಯಿವರೆಗೆ ವಿಮೆ ಮೊತ್ತವನ್ನು ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಭತ್ತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 1,290 ರೂಪಾಯಿ ಪಾವತಿಸಿದ ರೈತರಿಗೆ 86,000 ರೂಪಾಯಿ ಬೆಳೆ ವಿಮೆಯನ್ನು ನೀಡಲಾಗುತ್ತದೆ. ನೀವು ಕೂಡ ಆಸಕ್ತ ಹಾಗೂ ಅರ್ಹ ರೈತರಾಗಿದ್ದಲ್ಲಿ ಕೂಡಲೇ ಈ ಒಂದು ಯೋಜನೆಯಡಿ ಅರ್ಜಿ ಸಲ್ಲಿಸಿ ಬೆಳೆ ವಿಮೆಯನ್ನು ಪಡೆಯಬಹುದಾಗಿದೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನೂ ಆದರೂ ನ್ಯೂಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೇ.